ಅದು ಕಳೆದ ಒಂದು ವರ್ಷದ ಹಿಂದಷ್ಟೇ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದ ಆಸ್ಪತ್ರೆ. ಅಂದಿನ ಸಚಿವರು ಶಾಸಕರು ಗಲಾಟೆ ಗದ್ದಲದ ನಡುವೆ ಉದ್ಘಾಟನೆ ಮಾಡಿದ್ರು. ಆದರೆ ಉದ್ಘಾಟನೆ ಮಾಡಲು ಇದ್ದ ಆತುರ ಇದೀಗ ಮಾಯವಾಗಿದ್ದು ಆಸ್ಪತ್ರೆ ಉದ್ಘಾಟನೆಯಾಗಿ ವರ್ಷ ಕಳೆದರೂ ಕಾರ್ಯಾರಂಭವಾಗದೆ ಮೂಲೆ ಗುಂಪಾಗಿ ಆಸ್ಪತ್ರೆಯಲ್ಲಿನ ವಸ್ತುಗಳು ಕಳ್ಳಕ್ಕಾಕರ ಪಾಲಾಗಿದೆ. ಸಿಬ್ಬಂದಿ ಕಲ್ಲರ್ ಕಲ್ಲರ್ ಬಲೂನ್ಗಳೊಂದಿಗೆ ನೂತನ ಮೇಕ್ಶಿಫ್ಟ್ ಆಸ್ಪತ್ರೆಯನ್ನ ಸಿಂಗಾರ ಮಾಡಿದ್ರೆ ಸ್ಥಳಕ್ಕೆ ಬಂದಿದ್ದ ಸಚಿವರು ಮತ್ತು ಶಾಸಕರು ನಾವೊಂದು ತಾಮುಂದು ಅಂತ ಪ್ರತಿಷ್ಠೆಗೆ ಬಿದ್ದು ಕಳೆದ ಒಂದು ವರ್ಷದ ಹಿಂದಷ್ಟೇ ಉದ್ಘಾಟನೆಯನ್ನ ಮಾಡಿದ್ರು. ಆದರೆ ಅಂದು ಉದ್ಘಾಟನೆ ಮಾಡಲು ಇದ್ದ ಕಾತುರ ಇದೀಗ ಶಾಸಕರು ಮಾಜಿ ಸಚಿವರಲ್ಲಿ ಕಾಣೆಯಾಗಿದ್ದು ಅಂದು ನವ ವಧುವಿನಂತೆ ಸಿಂಗಾರಗೊಂಡಿದ್ದ ಆಸ್ಪತ್ರೆ ಇದೀಗ ಏನಾಗಿದೆ ಅನ್ನೋದನ್ನ ನೀವೇ ನೋಡಿ. ಹೌದು, ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಕಳೆದ ವರ್ಷ ಕೋವಿಡ್ ಎರಡನೇ ಅಲೆಗೆ ಅಂತ ನೂತನ ಮೇಕ್ಶಿಫ್ಟ್ ಆಸ್ಪತ್ರೆಯನ್ನ ಸಿಎಸ್ಆರ್ ನಿಧಿಯಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ರು. ಜೊತೆಗೆ 50 ಬೆಡ್ಗಳ ವೆಂಟಿಲೇಟರ್, ಎಸಿ ಫ್ಯಾನ್ ಸೇರಿದಂತೆ ಎಲ್ಲಾ ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡಿದ್ದು ನಾವೊಂದು ತಾಮುಂದು ಅಂತ ಅಂದಿನ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಜಿದ್ದಿಗೆ ಬಿದ್ದು ಉದ್ಘಾಟನೆಯನ್ನ ನೆರವೇರಿಸಿದ್ರು. ಆದರೆ ಅಂದು ಉದ್ಘಾಟನೆಯಾದ ನಂತರ ಆಸ್ಪತ್ರೆಗೆ ಬಿದ್ದ ಬೀಗ ಈವರೆಗೂ ತೆರವಾಗದಿದ್ದು ಕೋಟಿ ಕೋಟಿ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಎಲ್ಲಾ ಸೌಕರ್ಯಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಆಸ್ಪತ್ರೆ ಸಿದ್ಧವಿದ್ರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದಿದ್ದು ಇದೀಗ ಕಳ್ಳ ಕಾಕರು ಹಾಗೂ ಅನೈತಿಕ ಚಟುವಟಿಕೆಯ ತಾಣವಾಗಿ ಕೋಟಿ ಕೋಟಿ ವೆಚ್ಚದ ಮೇಕ್ಶಿಫ್ಟ್ ಆಸ್ಪತ್ರೆಯಾಗಿದೆ. ಓಕೆ, ಇದು ಕೋವಿಡ್ ಸಂದರ್ಭದಲ್ಲಿ ಮೇಕ್ಶಿಫ್ಟ್ ಆಸ್ಪತ್ರೆ ಒಂದು 50 ಹಾಸಿಗೆ ಹಾಕ್ಬಿಟ್ಟು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಆಗಿನ ಶಾಸಕರು ಮತ್ತು ಈಗ ಮಾಜಿ ಸಚಿವರು ಬಹಳಷ್ಟು ಜಗಳ ಆಯಿತು ಇದು ಓಪನಿಂಗ್ ಮಾಡೋಕ್ಕೆ. ಆದರೆ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಜವಾಬ್ದಾರಿ ಯಾರೂ ಕೂಡ ತಗೊಂಡಿಲ್ಲ, ಇನ್ಕ್ಲೂಡಿಂಗ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು. ಮೊನ್ನೆ ಒಂದು 8-10 ದಿನ ಆಗಿದೆ, ನಾವೇ ಇಲ್ಲಿ ಬಂದು ನಾವು ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ನೋಡಿದ್ರೆ ಎಲ್ಲ ಡೋರೆಲ್ಲ ಓಪನ್ನು, ಎ ಸಿ ಎಲ್ಲ ಕಳೆತನ, ಒಂದು ನಿರ್ಲಕ್ಷ್ಯತೆಯ ಒಂದು ಸಂದೇಶ ನಮ್ಮ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಆಸ್ಪತ್ರೆ ಉದ್ಘಾಟನೆಯಾದ ಕೆಲ ದಿನಗಳಲ್ಲೇ ಕೊರೋನಾ ಕಡಿಮೆಯಾದ ಕಾರಣ ಅಂದಿನಿಂದ ಯಾರೊಬ್ಬರೂ ಈ ಆಸ್ಪತ್ರೆ ಕಡೆ ಮುಖ ಮಾಡಿಲ್ಲ. ಅಲ್ಲದೆ ಈಗಿನ ಸಾರ್ವಜನಿಕರ ಆಸ್ಪತ್ರೆಯಿಂದ 5-6 ಕಿಲೋಮೀಟರ್ ದೂರದಲ್ಲಿ ಈ ಆಸ್ಪತ್ರೆ ನಿರ್ಮಾಣವಾಗಿರುವ ಕಾರಣ ರೋಗಿಗಳು ಇತ್ತ ಬರ್ತಿಲ್ಲ ಅನ್ನೋದು ವೈದ್ಯರ ವಾದ. ಈ ಬಗ್ಗೆ ಹಾಲಿ ಶಾಸಕ ಶರತ್ ಬಚ್ಚೇಗೌಡರನ್ನ ಕೇಳಿದ್ರೆ ಅಂದಿನ ಬಿಜೆಪಿ ಸರ್ಕಾರ ಹಣ ಮಾಡಲು ಈ ರೀತಿ ಅವೈಜ್ಞಾನಿಕವಾಗಿ ಆಸ್ಪತ್ರೆಯನ್ನ ದೂರದಲ್ಲಿ ಮಾಡಿದ್ದು ಇದೀಗ ಈ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪರಿಶೀಲನೆ ನಡೆಸಿ ಅದರ ಬಗ್ಗೆ ನಿರ್ಧಾರ ಮಾಡುವುದಾಗಿ ಹೇಳ್ತಿದ್ದಾರೆ. ಇವತ್ತು ಅದೊಂದು ದುರ್ದೈವ. ಕಳೆದ ಒಂದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ತರಾತುರಿಯಲ್ಲಿ ಕಾಸು ಮಾಡ್ಕೊಳಕ್ಕೋ ಜನಕ್ಕೆ ಅನುಕೂಲ ಮಾಡ್ಕೊಳಕ್ಕೋ ಯಾವೊಂದು ಉದ್ದೇಶ ಇತ್ತೋ ಗೊತ್ತಿಲ್ಲ. ಅಂತೂ ತರಾತುರಿಯಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವೈಜ್ಞಾನಿಕವಾದಂತ ಈ ಒಂದು ಮೇಕ್ಶಿಫ್ಟ್ ಆಸ್ಪತ್ರೆ ಕೂಡ ಆ ಬಿಜೆಪಿಯ ಹಿಂದೆ ಸರ್ಕಾರದ ಕೊಡುಗೆ. ನಾವು ಅವ್ರಿಗೆಲ್ಲ ಮನವಿ ಮಾಡಿಕೊಡ್ರಿ, ಎಲ್ಲೋ ತಗೊಂಡೋಗಿ ಹಾಕ್ಬೇಡ್ರಿ. ಗವರ್ಮೆಂಟ್ ಆಸ್ಪತ್ರೆ ಸುತ್ತಮುತ್ತ ಎಲ್ಲಾದ್ರೂ ನೀವು ಅದನ್ನ ಸ್ಥಾಪನೆ ಮಾಡಿದ್ರೆ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ತರಾತುರಿಯಲ್ಲಿ ಆತುರವಾಗಿ 2 ಕೋಟಿ ರೂಪಾಯಿ CSR ಫಂಡ್ನ ತಂದು ಯಾರಿಗೂ ಅನುಕೂಲ ಆಗದೆ ಇದ್ದಂತ ಜಾಗದಲ್ಲಿ ಹಾಕಿ ಇವತ್ತು ಅದರ ಪ್ರತಿಫಲನ ನಾವು ಅನುಭವಿಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾಳೆ ದಿನ ಅದನ್ನ ಯಾವ ರೀತಿಯಾಗಿ ಸರಿಯಾಗಿ ನಾವು ಅದನ್ನ ಬಳಸಬೇಕನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಜನಕ್ಕೆ ಅನುಕೂಲ ಆಗೋ ಥರ ಮಾಡ್ತೀವಿ. ಒಟ್ಟಾರೆ ಕೋಟಿ ಕೋಟಿ ಹಣ ಸುರಿದು ನಿರ್ಮಾಣ ಮಾಡಿದ ಆಸ್ಪತ್ರೆ ಒಂದು ದಿನವೂ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಮೂಲೆ ಗುಂಪಾಗಿದ್ದು ಮಾತ್ರ ನಿಜಕ್ಕೂ ದುರಂತ. ಇನ್ನಾದರೂ ಶಾಸಕರು ಹಾಗೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಕೋಟಿ ಕೋಟಿ ವೆಚ್ಚದ ಆಸ್ಪತ್ರೆ ಸಾರ್ವಜನಿಕರ ಉಪಯೋಗಕ್ಕೆ ಸದುಪಯೋಗ ಪಡಿಸಿಕೊಳ್ಳುವ ಕೆಲಸ ಮಾಡಬೇಕಿದೆ. ಸಂಜೀವ್, ಇ ನ್ಯೂಸ್ ಟಿವಿ, ಹೊಸಕೋಟೆ.